ನಮ್ಮ ತಾತ ಅವರು ನಮಗ್ ಮಾಡ್ಕೊಡ್ತಾ ಇದ್ದಿದ್ದನ್ನ ನಾನಿವಾಗ ನಿಮಗ್ ಮಾಡ್ಕೊಡ್ತೀನಿ. ಈಗ ಹಲಸಿನ ಹಣ್ಣಿನ ಬೀಜ, ಹಲಸಿನ ಹಣ್ಣಿನ ತೆಗೆದ ಮೇಲೆ ಉಳಿಯೋದು ಇದು ಬೀಜ. ಹಾಂ ನೋಡಿ, ಸರ್ ಈಗ ಇದ್ರಲ್ಲಿದ್ದ ಒಂದು ತೂತ್ ಮಾಡಿದ್ದೀನಿ, ತೂತ್ ಮಾಡುತ್ತೆ ಕಾಣಿಸ್ತಾ ಇದೆಯಾ? ತೂತ್ ಮಾಡಿ ನೀರೆಲ್ಲ ತೆಗೆದಿದ್ದೀನಿ ಈಗ. ಆಯ್ತಲ್ವಾ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡೋರಿದ್ರೆ ಆ ಥರ ಆಗುತ್ತೆ, ನಿಮ್ಗೆ ಹಂಗೆ ಮಾಡಿ. ಓಕೆ, ಇದು ಮಲೆನಾಡು ಗಿಡ್ಡ ಓರಿ, ಇದು ಬೀಜದ ಓರಿ. ಇದು ತಮಿಳ್ನಾಡಿಂದ ತಂದಿದ್ದೆ ಇದನ್ನು, 115,000 ರೂಪಾಯಿ ಕೊಟ್ಟು ತಂದಿದ್ದೆ ಇದನ್ನ. ಯಾವುದು ಬೂದಿ ಆಗುತ್ತೆ, ಆ ಬೂದಿಯಿಂದ ಮತ್ತೆ ವಿಭೂತಿ ಮಾಡ್ತೀವಿ. ಇದು ಗಂಜಲ ಗೋಮೂತ್ರ, ಇದಕ್ಕೆ ಒಳ್ಳೆ ಬೆಲೆ ಇದೆ. ಸುಟ್ಟ ಕಾಯಿನ ಬೆಲ್ಲ. ಮೈಸೂರಲ್ಲಿ ಹುಣ್ಣಿಮೆ ಚಂದ್ರ ಕಾಣ್ತಾ ಇದೆ, ಸೊ ಇನ್ನೊಂದು ಚಂದ್ರ ನೋಡಕ್ ಹೋಗ್ತಾ ಇದೀವಿ. ಅದೇ ಹಳ್ಳಿಹಟ್ಟಿಯ ಚಂದ್ರಣ್ಣ ಅವರು, ಅದು ಅವರ ತೋಟದ ಫಾರ್ಮ್ ಹೌಸ್ ತೋಟಕ್ಕೆ ಬಂದಿದ್ದೀವಿ. ಮನೆಗೆ ಹೋಗೋಣ ಸರ್. ವಾವ್ ಸರ್, ನಮಸ್ಕಾರ. ಒಂದು ಚಂದ್ರ ಕಾಣ್ತಾ ಇದೆ, ಹುಣ್ಣಿಮೆ ಚಂದ್ರ. ಇನ್ನೊಂದು ಚಂದ್ರ ಇಲ್ಲಿ ನಮ್ಮ ಚಂದ್ರಣ್ಣವರು. ಇಲ್ಲ, ಹೋಟೆಲ್ ಕೆಲಸ ಎಲ್ಲ ಮುಗಿದ ಮೇಲೆ ನನ್ನ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ, ನನ್ನ ಒಂದು ಖುಷಿಗೋಸ್ಕರ ನಾನು ಮಾಡ್ಕೊಂಡಿರೋದು. ಇದು ಇಲ್ಲೊಂದು 40 ಸಣ್ಣದು ಪುಟ್ಟದ್ದು ಎಲ್ಲ ಸೇರಿ ಒಂದು 40-41 ಇದೆ, 41 ಹಸು ಇದೆ. ಇದು ಮಲೆನಾಡು ಗಿಡ್ಡ ಓರಿ, ಇದು ಬೀಜದ ಓರಿ. ಸಣ್ಣ ಸಣ್ಣ ಹಸುಗಳಿಗೆ ಕ್ರಾಸಿಂಗ್ ಮಾಡಿಸ್ಕೊಳಕ್ಕೆ ಅಂತ ಇಟ್ಕೊಂಡಿರೋದು ಇದು. ಇದು ಹಳ್ಳಿಕಾರ ಹಸುಗಳಿಗೆ ಕ್ರಾಸ್ ಮಾಡ್ಸೋಕ್ಕೆ ಅಂತೇಳಿ ಇಟ್ಕೊಂಡಿರೋದು. ಒಳ್ಳೆ ಶುದ್ಧವಾದ ಬಿತ್ತನೆ ಓರಿ ಇದು. ಇದು ತಮಿಳ್ನಾಡಿಂದ ತಂದಿದ್ದೆ ಇದನ್ನ, 115,000 ರೂಪಾಯಿ ಕೊಟ್ಟು ತಂದಿದ್ದೆ ಇದನ್ನ. ಹೆಚ್ಚು ಕಮ್ಮಿ ನನ್ನಷ್ಟೇ ಉದ್ದ ಇದೆ ಅನ್ಸುತ್ತೆ ನೋಡಿ. ಇದು ತುಂಬ ಸಾಧುನಲ್ಲೂ ಸಾಧು ಬಿತ್ತನೆ ಓರಿ. ಇದು ತುಂಬ ಮಗು ಇದ್ದಂಗಿದೆ. ಇದು ಬೇರೆ ಓರಿಗಳೆಲ್ಲ ಆಗಿದ್ರೆ ಇಷ್ಟೊಕ್ಕೆ ನಿಮ್ಮ ಹತ್ರಕ್ಕೆ ಸೇರಿಸ್ತಾನೆ ಇರಲಿಲ್ಲ ಇದನ್ನು ನಿಮ್ಮನ್ನ. ಈಗ ಅದ್ರ 6 ಬಟನ್ನೇ ಬೇರೆ ಇರ್ತಿತ್ತು, ಬಟ್ ಅದೇನೋ ಗೊತ್ತಿಲ್ಲಪ್ಪ, ನಮ್ಮಲ್ಲಿ ಇದು ತುಂಬ ಭಾರಿ ಮಗು ಥರ ಇದೆ ಸದ್ಯಕ್ಕೆ. ಅಲ್ಲಿ 4 ಹಲ್ಲುಗೆ ಬಂದಿದ್ರು ಅದೇನದು ಜಾಗ ಮಹಿಮೆ ಇರಬೇಕು, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರಬೇಕು ಅದು. ಇದೊಂದಷ್ಟು ಎಮ್ಮೆಗಳನ್ನ ಸಾಕೊಂಡಿದ್ದೀವಿ. ಮೊಸರಿಗೆ ತುಂಬ ಚೆನ್ನಾಗಿರುತ್ತೆ ಮೊಸರು. ಇದು ತುಂಬ ಗಟ್ಟಿಯಾಗಿ ಒಂಥರ ಚೆನ್ನಾಗಿರುತ್ತೆ ಊಟ ತಿಂಡಿಗೆಲ್ಲ. ರಾತ್ರಿ ಹೊತ್ತು ಹಸುಗಳಿಗೆ ಸೊಳ್ಳೆ ಬರದೇ ಇರಲಿ ಅಂತ. ಜೊತೆಗೆ ಇದೊಂದು ಬೆಂಕಿ ಇದ್ದರೆ ಯಾವುದೇ ಒಬ್ಬರು ಮನುಷ್ಯರಿದ್ದಾರೆ ಅನ್ನೋದೊಂದು ಕುರುಹು, ಜೊತೆಗೆ ಬೇರೆ ಪ್ರಾಣಿಗಳು ಯಾವುದೇ ರೀತಿಯಾದ ಕಾಡು ಪ್ರಾಣಿಗಳು ಬರಲ್ಲ. ಹಾಗಾಗಿ ಇದನ್ನು ಹಾಕ್ತೀವಿ ಯಾವಾಗ್ಲೂ ನೋಡಿ. ಇವೆಲ್ಲ ಹಾಂ, ಇದು ನೋಡಿ, ಒಂದು 5 ಕರು ನೋಡೋಕೆ ಹೆಂಗಿದೆ ನೋಡಿ, ಇನ್ನು ಎಷ್ಟು ಮಸ್ಕಿ ಹಿಂಗೆ ಬಂದಿದೆ ಇದು ನೋಡಿ. ಇಲ್ಲೊಂದು 8 ಕರು ಹಾಕಿರೋದು, ಒಂದು 8 ಕರು ಹಾಕಿದೆ ನೋಡಿ ಸರ್. ಇವೆಲ್ಲ ಹಳ್ಳಿ ಕಾರ ಹಸುಗಳು, ಹೆಣ್ಣು ಹಸುಗಳನ್ನೆಲ್ಲ ಈ ಕಡೆ ಕಟ್ಕೊಂಡಿದ್ದೀವಿ. ಅಮೃತ್ ಮಹಲ್ ಕ್ರಾ ಬ್ರೀಡ್ದು ಇದ್ದದು, ಅದ್ರ ತಾಯಿ ಅಲ್ಲಿದೆ ನೋಡಿ. ಹಾಂ, ಬೆಳ್ಳಿಗಿರೋದು. ಇನ್ನು ಮಿಕ್ಕಿದ್ದೆಲ್ಲ ಹಳ್ಳಿ ಕಾರು, ಇದೆಲ್ಲ ಒರಿಜಿನಲ್ ಹಳ್ಳಿ ಕಾರ್. ಇದು ಇದು ಮಲೆನಾಡು ಗಿಡ್ಡ, ಇದು ಪುಟ್ಟದ್ದು. ಅಲ್ಲೊಂದು ಓರಿ ತೋರಿಸಿದ್ನಲ್ಲ ನೋಡಿ, ಆ ಬಾಣ್ಲಿಗೆ ಹಸುದು ಬಿರಣಿ ಇರುತ್ತಲ್ಲ ಆ ಥರ ತಟ್ಟಿದ್ದೀವಿ ನೋಡಿ. ಅಲ್ಲಿ ಬಿರಣಿ ಇದೆ ಸರ್, ಬಿರಣಿ. ಅದರ ಸಗಣಿನ ತಗೊಂಡು ಅದನ್ನೇ ಬಿರಣಿ ಮಾಡಿರ್ತೀವಿ, ಮತ್ತು ಅದನ್ನೇ ಬೆಂಕಿ ಹಾಕಿ ಅದನ್ನು ಸುಡ್ತೀವಿ. ಮತ್ತು ಆವಾಗ ಅದು ಇದಾಗುತ್ತೆ, ಯಾವುದು ಬೂದಿ ಆಗುತ್ತೆ, ಆ ಬೂದಿಯಿಂದ ಮತ್ತೆ ವಿಭೂತಿ ಮಾಡ್ತೀವಿ. ಅಂದರೆ ನಾನು ಸೇರಿಸಿಟ್ಟಿದ್ದೀನಿ ಸರ್, ನಾನು ಮಾಡಿಸ್ತೀನಿ. ಶಿವರಾತ್ರಿ ಆಗೋಗಿದೆ ಈಗ, ನೆಕ್ಸ್ಟ್ ಬರೋದ್ರೊಳಗೆ ಅದು ಸೇರಿಸಿಟ್ಟದನ್ನು ಆಮೇಲೆ ಮಾಡಿಸ್ತೀನಿ. ಇವೆಲ್ಲ ತುಂಡು ತುಂಡು ದನಗಳಿವು ನೋಡಿ, ಈ ಥರ ಅದನ್ನೆಲ್ಲ ಸುಟ್ಟಿದ್ದನ್ನು ಈ ಥರ ಕೂಡಿಸಿಟ್ಟಿರ್ತೀವಿ. ಇದನ್ನೆಲ್ಲ ಪ್ರೋಸೆಸ್ ಮಾಡಿದ್ರಲ್ಲಿ ವಿಭೂತಿ ಮಾಡ್ಬೋದು ಇದರಲ್ಲಿ. ಅಂದರೆ ಚಿಕ್ಕ ಚಿಕ್ಕ ದನಗಳು ಅಂತ ಇವು. ಇದು ಗಂಜಲ ಗೋಮೂತ್ರ, ಇದಕ್ಕೆ ಒಳ್ಳೆ ಬೆಲೆ ಇದೆ. ಆರ್ಗ್ಯಾನಿಕ್ ಕೃಷಿ ಮಾಡೋರೆಲ್ಲ, ಸಾವಯವ ಕೃಷಿ ಮಾಡೋರೆಲ್ಲ ಇದನ್ನು ಬಳಸ್ತಾರೆ ಇದನ್ನು. ಈಗ ದಿನ ಪ್ರತಿದಿನ ನಾವು ಯಾವಾಗಲೂ ಒಂದು ಅಡುಗೆ ಮಾಡಿ ತೋರಿಸ್ತಾ ಇದ್ವಿ, ಬಟ್ ಇವತ್ತು ನಮ್ಮ ಹೋಟ್ಲು ಕ್ಲೋಸ್ ಆಗಿತ್ತು, ಇಲ್ಲಿಗೆ ಹುಡುಕೋ ಇಲ್ಲಿಗೆ ಬಂದಿದ್ದೀರಾ ಡೈರೆಕ್ಟಾಗಿ ನೀವು, ನಾನಿದ್ದೆ ಅಂತೇಳಿ. ಬಟ್ ಇವತ್ತು ನಿಮ್ಮನ್ನ ಹಂಗೆ ಕಳಿಸೋದಕ್ಕೂ ನನಗೆ ಮನಸ್ಸಿಲ್ಲ. ಆದರೂ ಏನಾದರೂ ಒಂದು ಹುಡುಕಿ ಇವತ್ತು ಹೊಸದಾಗಿ ಮಾಡಿಬಿಡೋಣ ಸರ್. ಇದನ್ನು ಭಾರಿ ಸಿಂಪಲ್ ಆಗಿರೋಂಥದ್ದು, ಇನ್ನು 10-15 ಒಂದು ಯಾವ್ದಾರು ಒಂದು ರೆಸಿಪಿ ಮಾಡೋಣ ಸರ್, ಖಂಡಿತವಾಗ್ಲೂ. ಹಾಂ, ಇದೇನಾಗುತ್ತೆ ನೋಡಿ, ಅದು ಬಿರಣಿ. ಇಲ್ಲಿ ನೋಡಿ, ಇದೆಲ್ಲ ಇದು ಅಲ್ಲಿ ನೋಡಿದ್ರಲ್ಲ, ಬಿರಣಿ ಈ ಥರ ಒಣಗಿಸಿ ಎತ್ತಿಟ್ಕೊಂಡಿರ್ತೀವಿ ಇದನ್ನ. ಇದಕ್ಕೆ ಬೆಂಕಿ ಹಾಕ್ತೀವಿ, ಅವಾಗೇನಾಗುತ್ತೆ ನೋಡಿ, ಆ ಥರ ಗಾಳಿ ಕಡೆ ಹೊಗೆ ಹೆಂಗೆ ಹೋಗ್ತಾ ಇದೆ, ಹೊಗೆ ಪೂರ್ತಿ ತೋಟ ತುಂಬ ಹರಡುತ್ತೆ. ಅವಾಗೇನಾಗುತ್ತೆ ಹೇಳಿ, ಆ ಸೊಳ್ಳೆಗಳು ಕಚ್ಚಲ್ಲ ಅವಕ್ಕೆ. ನಮ್ಮ ಗುರುಗಳೊಬ್ರು ಇದ್ದಾರೆ, ಅವರು ಕೀರ್ತಿ ಅಂತೇಳಿ, ಅವರು ಒಂದು 100 ಹಸುಗಳನ್ನ ಸಾಕಿದರು. ಅವರು ಹೇಳ್ತಿದ್ರು, ಏನಪ್ಪ ಹೇಳ್ತಿದ್ರು ಅಂತಂದರೆ, ಪ್ರಪಂಚದಲ್ಲಿ ಇರೋದ್ರಲ್ಲಿ 2 ಅಂತೆ ಸರ್ ಸಂಪತ್ತು ಅನ್ನೋದು.
ಒಂದು ಗೋ ಸಂಪತ್ತು, ಇನ್ನೊಂದು ಪ್ರಜಾ ಸಂಪತ್ತು. ಇನ್ನು ಬಿಟ್ಟರೆ ಸಂಪತ್ತು ಅನ್ನೋದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾರನ್ನ ಜಾಸ್ತಿ ಜನ ಪ್ರೀತಿ ಮಾಡ್ತಾರೋ ಅದೇ ಒಂದು ಸಂಪತ್ತು. ಅದು ನಾನು ಸಾಕಿದ್ದೀನಿ ಅನ್ನೋಕ್ಕಿಂತ ಅದು ನಮ್ಮನ್ನು ಸಾಕ್ತಾ ಇದೆ. ಈಗ ನಮ್ಮ ಮಕ್ಕಳಿಗೆ ಎರಡು ಹೊತ್ತು ಹಾಲು ಕೊಡುತ್ತೆ, ಬೆಣ್ಣೆ ಇದುಗಳು ಸಾಕಿದಾಗಿಂದ ನಾನು ಒಂದು 4 ವರ್ಷದಿಂದ ನಾನು ಬೆಣ್ಣೆ ಅನ್ನೋದನ್ನೇ ಕೊಂಡ್ಕೊಂಡಿಲ್ಲ, ನಾನು ಹಾಲು ಅನ್ನೋದೇ ಕೊಂಡ್ಕೊಂಡಿಲ್ಲ ನಾನು. ಆಯ್ತಲ್ವಾ? ಮತ್ತು ಆಮೇಲೆ ಹೋಟ್ಲಿಗೂ ಕೂಡ ಹಾಲಾಗುತ್ತೆ. ಗೋವು ರಕ್ಷತಿ ರಕ್ಷಿತ ಅಷ್ಟೇ. ಹಾಂ, ಪ್ರತಿಯೊಬ್ಬರು ಗೋ ಸೇವೆ ಮಾಡಬೇಕು ಸರ್. ನಿಮ್ಮನ್ನಂತೂ ಹಾಗೆ ಕಳಿಸಲ್ಲ. ಒಂದು ಕಡೆಯಿಂದ ಎಲ್ಲ ಹುಡುಕ್ದೆ, ಕೈಗೆ ತೆಂಗಿನಕಾಯಿ ಸಿಕ್ತು ಮತ್ತು ಹಲಸಿನ ಬೀಜ ಸಿಕ್ತು. ಈಗ ಅದರಲ್ಲೇ ಏನಾದರೂ ಒಂದು ಮಾಡೋಣ ಸರ್. ಈಗ ಖಂಡಿತವಾಗ್ಲೂ ನಮ್ಮ ತಾತ ಅವರು ನಮಗೆ ಮಾಡಿಕೊಡ್ತಾ ಇದ್ದಿದ್ದನ್ನು ನಾನಿವಾಗ ನಿಮಗೆ ಮಾಡಿಕೊಡ್ತೀನಿ. ಈಗ ಇವಾಗ ಹಲಸಿನ ಬೀಜಗಳಿದೆ, ಇದನ್ನು ಸುಡೋಣ ಸರ್. ಇದನ್ನು ಹಲಸಿನ ಬೀಜ, ಹಲಸಿನ ಬೀಜ ಹಲಸಿನ ಹಣ್ಣಿನ ಬೀಜ, ಹಲಸಿನ ಹಣ್ಣಿನ ತೆಗೆದ ಮೇಲೆ ಉಳಿಯೋದು ಇದು ಬೀಜ. ಬಿಸಿಲು ಇದು ಕೆಂಡದ ಮೇಲೆ ಹಾಕೋಣ. ಅದನ್ನು ನೋಡಿ, ಆಗಲೇ ಅದು ಕೆಂಡನ ಕೆಂಡಕ್ಕೆ ಹಾಕಿದ್ದೀವಿ ಅದನ್ನು. ಅದು ಅದ್ರ ಪಾಡಿಗೆ ಅದು ಸ್ವಲ್ಪ ಇದಾಗ್ತಾ ಇರಲಿ. ಅಷ್ಟೊತ್ತವರೆಗೆ ಒಂದು ತೆಂಗಿನಕಾಯಿ ಇದೆ. ತೆಂಗಿನಕಾಯಲ್ಲಿ ಏನು ಬೇಕು ನಿಮ್ಗೊಂದು ನೀಟಾಗಿ ಒಂದು ಸಣ್ಣ ಸಿಂಪಲ್ ರೆಸಿಪಿ ಕಳಿಸ್ಕೊಡ್ತೀನಿ. ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ ಇದು, ಇದರಲ್ಲಿ ನಿಮ್ಗೊಂದು ರೆಸಿಪಿ ತೋರಿಸ್ಕೊಡ್ತೀನಿ. ಅಷ್ಟೊತ್ತವರೆಗೆ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಇದನ್ನ. ನೋಡಿ ಸರ್, ಇದು ತೆಂಗಿನಕಾಯಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆ ಇದಕ್ಕೆ ಕಣ್ಣು ಅಂತ ಇರುತ್ತಲ್ಲ, ಅದನ್ನು ತೆಗೆಯೋಣ ಅದನ್ನ. ಹಾಂ ನೋಡಿ ಸರ್, ಈಗ ಇದರಲ್ಲಿದ್ದದ ಒಂದು ತೂತ್ ಮಾಡಿದ್ದೀನಿ. ತೂತ್ ಮಾಡುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ತೂತ್ ಮಾಡಿ ನೀರೆಲ್ಲ ತೆಗೆದಿದ್ದೀನಿ. ಈಗ ನೀರನ್ನೆಲ್ಲ ತೆಗೆದು ಇದರೊಳಗಡೆಗೆ ಬೆಲ್ಲ ತುಂಬೋಣ. ಪುಡಿ ಬೆಲ್ಲ ಬರುತ್ತಲ್ಲ, ಆ ಬೆಲ್ಲನ ಇದರೊಳಗೆ ತುಂಬೋಣ. ಇದನ್ನ ಇದು ನೀರೆಲ್ಲ ತೆಗೆದಿದ್ದೀನಲ್ಲ ಸರ್, ಇದು ಒಳಗಡೆ ತೆಂಗಿನಕಾಯಿ ಕಾಣಿಸ್ತಾ ಇದೆಯಾ? ಹಾಂ, ಚೆನ್ನಾಗಿ ಬೆಳ್ತಿರೋ ಕಾಯಿ ನೋಡಿ. ಇದಕ್ಕೆ ಬೆಲ್ಲ ತುಂಬ್ಕೊಳ್ಳೋಣ. ಹಿಂಗೆ ಪುಡಿ ಬೆಲ್ಲ ಫುಲ್ ತುಂಬ್ಕೊಂಡ್ಬಿಡಕ್ಕೆ ಸರ್? ಫುಲ್ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತುಂಬ್ಕೊಳ್ಳಿ. ಎಷ್ಟು ಪೂರ್ತಿ ನೀರು ಕೊಳಲ್ಲ, ಹೊರಗಡೆ ಬರುತ್ತೆ ಅದು ಒಡೆದಾದ ಮೇಲೆ, ಬಟ್ ತುಂಬ್ಕೊಂಡಿರಿ ಎಷ್ಟು ಬೇಕೋ ಅಷ್ಟು. ಒಂದು ಅರ್ಧ ಆಗಷ್ಟು ಹಾಕ್ಕೊಳ್ಳಿ ಸಾಕು. ಜನ ಕೇಳ್ತಾರೆ, ಏನ್ರಿ ರೆಸಿಪಿ ತೋರಿಸಿ ಅಂತ, ನೀವು ದನ ಕರ ಬೆಂಕಿ ಅಂತ ತೋರಿಸ್ತಾ ಕೂತಿದ್ದೀರಲ್ಲ ಅಂತ ಹೇಳ್ತಾರೆ. ಹಾಂ ನೋಡಿ ಸರ್, ಇದು ಎಲ್ಲ ಸುಟ್ಟಿದ್ದೀವಲ್ಲ, ಸುಡ್ತಾ ಇದೀವಿ ನೋಡಿ. ಇದು ಎಲ್ಲ ಅರ್ಧ ಆಗಿದೆ. ಹಲಸಿನ ಬೀಜ, ಹಲಸಿನ ಬೀಜ ಇನ್ನೊಂದು ಸ್ವಲ್ಪ ಬೇಯಲಿ. ಅದು ನೋಡಿ ಸರ್, ಈಗ ಬೆಲ್ಲ ತುಂಬಿದ್ನಲ್ಲ ನೋಡಿ, ಬೆಲ್ಲ ತುಂಬಿರೋದಕ್ಕೆ ಒಂದು ದೊಡ್ಡ ಕಡ್ಡಿ ತೊಗೊಂಡು ಬಿದ್ದಿರ್ದು ಹಿಂಗೆ ತೂತು ಸಿಗಿಸ್ಕೊಂಬಿಡೋಣ ಇದನ್ನ. ಆಯ್ತಲ್ವಾ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡೋರಿದ್ರೆ ಆ ಥರ ಆಗುತ್ತೆ, ನಿಮ್ಗೆ ಹಂಗೆ ಮಾಡಿ. ಓಕೆ ಆಯ್ತಲ್ವಾ? ಇದನ್ನು ಕೂಡ ಕೆಂಡದಲ್ಲಿ ಸುಡೋಣ. ಇಲ್ಲೇ ಪಕ್ಕದಲ್ಲಿ ಹಲಸಿನ ಬೀಜ ಸುಡೋಕೆ ಇಟ್ಟಿದ್ದೀವಿ, ಇದನ್ನು ಕೂಡ ಪಕ್ಕದಲ್ಲಿ. ಎಷ್ಟೊತ್ತು ಸುಡ್ಬೇಕು ಸರ್? ಒಂದು 15 ನಿಮಿಷ. ಆಮೇಲೆ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಗುತ್ತೆ ಅದು ಬಿರುಕು ಬಿಡುತ್ತೆ. ಮೇಲ್ಗಡೆ ಕರಟ ಇದೆಯಲ್ಲ, ಅದು ಕರೆಕ್ಟ್ ಅದೇ ಬಿಟ್ಕೊಂಡ್ಬಿಡುತ್ತೆ ಅದು. ವೀಕ್ಷಕರೇ, ಒಂದು ವಿಭಿನ್ನವಾದ ಒಂದು ಏನೋ ತೋರಿಸ್ತದೆ ತಿನಿಸು ಚಂದ್ರಣ್ಣವರು. 15 ಒಂದ್ರ ಮೇಲೆ ಒಂದಿಡು ನೋಡಿ ಸರ್. ಇವಾಗ ವೀಕ್ಷಕರೇ, ಹಾಲು ಕರಿಯೋ ಸೌಂಡ್ ಕೇಳ್ತಾ ಇದೆಯಾ? ಇದು ನಮ್ಮದು ಓರಿಗಳನ್ನ ಕಟ್ಕೊಳ್ಳೋದಕ್ಕೆ, ಇದು ರಾತ್ರಿ ಹೊತ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ಬೆಚ್ಚಗಿರ್ಬೇಕು ಯಾವಾಗಲೂ. ಜೊತೆಗೆ ಒಂದಷ್ಟು ಕೋಳಿಗಳು ಸಾಕೊಂಡಿದ್ದೀವಿ ಸ್ವಲ್ಪ, ನಾಟಿ ಕೋಳಿಗಳು. ಇದು ಕಾವು ಕೂತಿದೆ. ಇಷ್ಟು ಮರಿ ಆಗ್ತವೆ ಈಗ, ಇಷ್ಟು ಮೊಟ್ಟೆ ಹಾಕಿದೆ ಈಗ ಇಷ್ಟು ಮರಿ ಆಗ್ತವೆ ನೋಡಿ. ಇದನ್ನ ಓಪನ್ ಮಾಡಿದ್ರೆ ಸರಿ ತಗೊಂಡ್ಬಿಡೋದು. ಹಲಸಿನ ಹಣ್ಣು ತಿಂದ್ರೆ ಎಷ್ಟು ಸತ್ವ ಸಿಗುತ್ತೆ, ಅದ್ರ ಡಬಲ್ ಸತ್ವ ಇದ್ರಲ್ಲಿರುತ್ತೆ. ಅದೇ ಪಂಜುನ್ ತರ ಉರಿತಾ ಇದೆ ಈಗ. ಹಾ ನೋಡಿ, ತೆಗೆದಿದ್ದೀನಿ. 2 ನಿಮಿಷ ಬಿಡೋಣ. ಇದರಲ್ಲಿರೋ ರಸ ಎಲ್ಲ ವಾಪಸ್ ಹಾಕೊಂಬಿಡೋಣ ಸಾಕು. ಎಷ್ಟು ಬೇಕೋ ಅಷ್ಟು ಬೆಲ್ಲ ಹೀರ್ಕೊಂಡಿರುತ್ತೆ ಅದು, ಈ ಥರ ಅದೇ ಬಿಟ್ಕೊಳ್ಳುತ್ತೆ. ಇದು
ಬೆಲ್ಲದಲ್ಲೇ ಎತ್ಕೊಂಡು ಹಚ್ಕೊಂಡು ಬೆಲ್ಲದಲ್ಲೇ ಹಚ್ಕೊಂಡು ತಿನ್ನೋದು. ನಮ್ಮ ತಾತ ನನಗೆ ಮಾಡಿ ತೋರಿಸ್ಕೊಟ್ಟಿದ್ದು. ನಾನು ಇದನ್ನು ಎಷ್ಟೋ ವರ್ಷದಿಂದ ತಲೆಯಲ್ಲಿ ಇಟ್ಕೊಂಡಿದ್ದೆ, ಸುಟ್ಟ ಕಾಯಿನ ಬೆಲ್ಲ. ಸರ್ ಟೇಸ್ಟ್ ಮಾಡೋಣ ಸರ್. ಮಾಡಿ ಸರ್ ದಯವಿಟ್ಟು. ವೀಕ್ಷಕರೇ, ನಮ್ಮ ಚಂದ್ರಣ್ಣ ಅವರ ಫಾರ್ಮಲ್ಲಿ ಸುಟ್ಟ ಕಾಯಿ ಬೆಲ್ಲ ಮತ್ತು ಹಲಸಿನ ಬೀಜದ್ದು ಹಂಗೆ ರೋಸ್ಟ್ ಮಾಡ್ಕೊಂಡಿರೋದು. ಸುಟ್ಟ ಕಾಯಿ ಬೆಲ್ಲ ಅಂತೆ, ಬೆಲ್ಲದೊಟ್ಟಿಗೆ ನಮಗೆ ಟೇಸ್ಟ್ ಮಾಡ್ರಿ ಅಂತ ಹೇಳಿದರು. ನಾನು ಸ್ವಲ್ಪ ಆ ಬೆಲ್ಲದ್ದು ಹಂಗೆ ಲೇಪನ ಹಾಕ್ಕೊಂಡು ನೋಡೇಬಿಡ್ತೀನಿ. ಹಾಂ, ಇಲ್ಲಿ ಸುತ್ತಮುತ್ತ ಇರೋ ವಾತಾವರಣಕ್ಕೂ, ಚಾಮುಂಡಿ ಬೆಟ್ಟ, ಈ ಕಡೆಗೆ ನಿನ್ನೆ ಹುಣ್ಣಿಮೆ ಆಗಿದೆ ಚಂದ್ರ, ಎದುರುಗಡೆ ಚಂದ್ರಣ್ಣವರು, ಅವರ ಸುಟ್ಟ ಕಾಯಿ ಬೆಲ್ಲ ಕೈಯಲ್ಲಿ, ಆ ಪ್ರಕ್ರಿಯೆ ಇತ್ತಲ್ಲ ಅದರಲ್ಲೇ ಎಲ್ಲ ಅಡಗಿರೋದು ರುಚಿ. ಕೊಬ್ಬರಿ ಬಗ್ಗೆ ರುಚಿ ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆ ಕೊಬ್ಬರಿ ಈ ಥರ ಸುಟ್ಟಾಗ ವಿತ್ತು ಬೆಲ್ಲ ಒಳಗಡೆ ಅದನ್ನೆಲ್ಲ ಸ್ಟಫ್ ಮಾಡಿ, ಸ್ಟಫ್ಡ್ ಕೋಕೋನಟ್ ಅನ್ಬೋದು ನೀವು, ಜಾಗರಿ ಸ್ಟಫ್ ಕೋಕೋನಟ್ ಸ್ಟಫ್ ಮಾಡಿದಾಗ ಅದ್ರದ್ದೆಲ್ಲ ಅವ್ರದ್ದು ಅದೆಲ್ಲ ಹೆಂಗೆ ಹೀರ್ಕೊಳತ್ತೆ ಅಂತ ಹೇಳಿದರು. ಕೊಬ್ಬರಿಯಲ್ಲಿ ಅದೊಂದು ಫ್ಲೇವರ್ ಇದೆ, ಆ ಟೇಸ್ಟ್ ಇದೆ. ಅದು ನೀವು ಸಾಧ್ಯ ಆದರೆ ಈ ಥರದ್ದೇ ಮನೇಲಿ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗುತ್ತೆ. ಬೆಲ್ಲ ಒಳ್ಳೆ ಡೈಜೆಸ್ಟಿವ್ ಎಂಜೈಮ್ಸು, ನಿಮ್ಮ ಪಚನ ಕ್ರಿಯೆಗೆ ಭಾಳ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಕೋಕೋನಟ್, ಕೊಬ್ಬರಿ ಕೂಡ ಅದ್ಭುತವಾದ ಒಂದು ಹೆಲ್ತ್ ಬೆನಿಫಿಟ್ಸ್ ಕೊಡುವಂಥ ಒಂದು ಪದಾರ್ಥ. ಅವರು ಹಲಸಿನಕಾಯಿ ಬೀಜ ಕೂಡ ಸುಟ್ಟಿದ್ರು. ಹಲಸಿನ ಹಣ್ಣಲ್ಲಿ ಎಷ್ಟೊಂದು ಸತ್ವ ಇರ್ತದೋ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಟೇಸ್ಟ್ ಹೆಂಗಿದೆ ನೋಡ್ಬಿಡೋಣ. ಡ್ರೈ ಫ್ರೂಟ್ಸ್ ಬದಾಮೆಲ್ಲ ತಿಂದಿರ್ತೀರಿ ನೀವು, ಹಂಗೆ ಕಸಿನ್ ಬ್ರದರ್. ಸೂಪರಾಗಿ ಕಟುಮ್ ಕುಟುಮ್ ಅಂತ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಹಲಸಿನ ಬೀಜಲು ಈ ಥರ ಇದೆ ಅಂತ ನನಗೆ ಇವತ್ತು ಪರಿಚಯ ಆಗಿದ್ದು. ಈ ಒಂದು ಸಂಚಿಕೆ ಭಾಳ ವಿಭಿನ್ನವಾದ ಸಂಚಿಕೆ, ನಾನು ಅಂದ್ಕೊಂಡಿದ್ದಿಲ್ಲ. ಅವರೇ ಕರೆದ್ರು, ಬನ್ನಿ ಫಾರ್ಮಲ್ಲಿ ನಿಮಗೇನೋ ಒಂದು ವಿಶೇಷವಾಗಿ ತೋರಿಸ್ತೀನಿ ಅಂದಿದ್ದರು. ಬಂದೇ ಬಿಟ್ಟೆ, ತೋರಿಸ್ಬಿಟ್ರು. ನೀವು ಮನೆ ಸಾಧ್ಯ ಆದರೆ ಮಾಡಿಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಮೈಸೂರಿನ ಚಂದ್ರಣ್ಣವ್ರ ಫಾರ್ಮಿಂದ ನಾನು ಮತ್ತು ಚಂದ್ರಣ್ಣವರು ನಿಮಗೆ ಬೀಳ್ಕೊಡ್ತಾ ಇದ್ದೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.